ಬ್ರೋ ಟ್ರೈ ಮಾಡ್ತೀರಾ? ಎಸ್ ಬ್ರೋ, ಒಳ್ಳೆ ಕಾಂಬಿನೇಷನ್. ವಾ, ನಾವೇನು ಮೊದಲನೇವರಲ್ಲ ಗುರು. ಇಲ್ಲ ಮನುಷ್ಯರು, ಬೆಳಗ್ಗೆ ಬೆಳಗ್ಗೆ ಎಳ್ಳೀರು ನನ್ನಾರಿ ಸೂಪರ್. ನಿನ್ ರಿಯಾಕ್ಷನ್ ನೋಡಿದ್ಮೇಲೆ ಗೊತ್ತಾಯ್ತು ಹೆಂಗಿತ್ತು ಮಚ್ಚ. ಕುಡಿದ ಸ್ಟಾರ್ಟಿಂಗ್ ದೇಹಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದು. ಓಲಾಗಿರುತ್ತಂತೆ. ನಿನ್ನೆ ಎಲ್ಲ ಒಂದು ಐದಾರು ತಿಂದಿದ್ದೀವಿ. ಇವತ್ತು ತಿನ್ನೋಣ, ಇವತ್ತು ತಿನ್ನೋಣ, ಒಂದು ಬೈಟು ಮಾಡೋಣ, ಬೈಟು ಮಾಡೋಣ. ಆ್ಯಕ್ಚುಲಿ ಸಖತ್ ಫ್ರೆಶ್ ಆಗಿರುತ್ತೆ ಇದು. ಆ್ಯಂಡ್ ಬೆಳಿಗ್ಗೆ ಬೆಳಿಗ್ಗೆ ಆ್ಯಂಡ್ ಇಲ್ಲಿ ಸಮುದ್ರಕ್ಕೆ ಏನು ವಿಶೇಷ ಅಂದರೆ ಜೆಲ್ಲೆಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ. ಇಲ್ಲಿಂತ ಉಪ್ಪಿನಂಶ ಬಂದು ಬಂದು ಒಂದು ಒಂದು ಹಾರ್ಡಾಗಿ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ ಹಿಂಗೆ ನೆಟ್ಟಿಗೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಇದು ಚೆನ್ನಾಗಿರೋದು. ಇದು ನಮಗೂ ಬಿಡ್ತಾರೆ ಅದು. ಏನಿಲ್ಲ ಇವ್ರ ಮಗ ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಎಳ್ಳಿರು. ಏ, ಯಾವ ಖಾಲಿ ಹೊಟ್ಟೆ, ಟೀ ಸಮೋಸ ಆಂಬೋಡೆ ಎಲ್ಲ ತಿಂದಾಯ್ತಲ್ಲ. ಇವಾಗ ಎಳ್ನೀರು, ಎಳ್ನೀರು ಇವಾಗ ಜೊತೆಗೆ ತಾಟ್ನಿಂಗು. ಎಸ್, ನಾನು ಎಳ್ನೀರಲ್ಲಿ ಇದು ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಏನು ನನ್ನಾರಿ? ಓ, ನಂದು ಹಂಗೇನೆ ಬ್ರೋ. ಎನ್ನ ಬ್ರೋ, ಇದು ಹೆಂಗಿರುತ್ತೆ ಗೊತ್ತಿಲ್ಲ ಬ್ರೋ, ಟೆಸ್ಟ್ ಮಾಡ್ತಾ ಇದ್ದೀನಿ. ಏ ಬ್ರೋ, ಈ ಟ್ರೈ, ಐ ಲವ್ ದಿಸ್. ಬ್ರೋ ಟ್ರೈ ಮಾಡ್ತೀರಾ? ಎಸ್ ಪ್ಲೀಸ್. ಬ್ರೋ ಟ್ರೈ ಮಾಡ್ತೀರಾ? ಆಬ್ವಿಯಸ್ಲಿ ಬ್ರೋ ಟ್ರೈ ಮಾಡ್ತೀರಾ. ಇದು ಎಳ್ನೀರ್ದಿರಾ? ಅದೇ ನಮ್ದು ಹಂಗೇನೆ ಮಿಂಚಿನ ಎಳ್ನೀರ. ನನ್ನೊಂದು ಎಳ್ನೀರು ಇತ್ತು ನನ್ನ ಉಳಿದಿರೋ ಬಿಡಬಾರ್ದಂತೆ. ಸೇಮ್ ಸೇಮ್ ಅವ್ರಿಗೆ ಸೇಮ್ ಬ್ರೋ. ಎಸ್ ಬ್ರೋ, ಜಾಸ್ತಿ ನೀರಿದೆ ಬ್ರೋ. ನಿಮಗೆ ಹೇಳಿ ಬ್ರೋ. ಅಲ್ಲಿ ನಾನು ನನ್ನಾರಿ 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 ಎಳ್ನೀರು ಜೊತೆಗೆ ನೀಟಾಗಿ ವಾಶ್ ಮಾಡ್ಕೊಟ್ಬಿಡಿ. ಹಾಂ, ಇವಾಗ ನಿಮ್ಮ ಹೇಳಕ್ಕೆ ಸೂಪರ್ ಕಾಂಬಿನೇಷನ್ ಬ್ರೋ. ಬ್ರೋ, ಒಳ್ಳೆ ಕಾಂಬಿನೇಷನು ಸಾಕಾದ ಮಾತ್ರ. ನನ್ನಾರಿ ಹಾಕಿದ್ರು, ನನ್ನಾರಿ ಹಾಕಿದ್ರು, ಆಮೇಲೆ ನಮಗೆ ಕೊಡ್ತಾರೆ ಎಳ್ನೀರು ಹಾಕ್ತಾರೆ. ಯಾರನ್ನ ಟ್ರೈ ಪಣ್ಣಾರ ಎಳ್ನೀರ್ಕೆ ನನ್ನಾರಿ? ವಾ, ನಾವೇನು ಮೊದಲನೇವರಲ್ಲ ಗುರು. ಇಲ್ಲ ಮನುಷ್ಯರು, ಆರ್ ಎನ್ ಡಿ ಮಾಡೋರು ಸುಮಾರು ಜನ ಇದ್ದಾರೆ. ಬ್ರೋ, ತಣ್ಣಿ ಇರ್ಕಾದಲ್ಲ, ಕುಡುಂಗ ಕುಡುಂಗ. ಏ, ಮುಗೀತು ಗುರು, ಅಷ್ಟೇ ಅಡಿಗೆ ಕುಡುಂಗ. ಬೆಳಗ್ಗೆ ಬೆಳಗ್ಗೆ ಎಳ್ನೀರನ್ನ ವೇಸ್ಟ್ ಮಾಡಬಾರ್ದು. ಬೆಳಗ್ಗೆ ಬೆಳಗ್ಗೆ ಎಳ್ನೀರು ನನ್ನಾರಿ ಸೂಪರ್. ಲೈಟಾಗಿ ಎಣ್ಣೆ ಥರ ಇರುತ್ತೆ. ಯಾವ ಎಣ್ಣೆ ಥರ ಬ್ರೋ? ಬ್ರೋ, ಯಾವ ಎಣ್ಣೆ ಥರ? ನನಗೆ ಇದಾಗ್ತಾರೆ ನೋಡಿ, ಅದನ್ನೇ ಹೋಗ್ತೀನಿ. ಗೊತ್ತಿಲ್ಲ, ಕೋಕೋನಟ್ ಎಣ್ಣೆ ಕುಡ್ದೆ ಇಲ್ವಾ? ಲೈಫ್ ಬಂದೇ ಕುಡ್ದಿಲ್ಲ. ಏ, ಹೊಟ್ಟೆ ಕ್ಲೀನ್ ಮಾಡ್ಬೇಕು ಅಂತ ಮಾಡ್ಬೇಕದು. ಬ್ರೋ ಬ್ರೋ, ಗೊತ್ತಿಲ್ಲ ಬ್ರೋ ನಿಮಗೆ. ಇವಾಗ ಸೂಪರ್ ಕಂಟೆಂಟ್ ಅಲ್ಲಿ ನೋಡಿ. ಹೆಂಗಿತ್ತು ಮಚ್ಚ? ನಿನ್ ರಿಯಾಕ್ಷನ್ ನೋಡಿದ್ಮೇಲೆ ಗೊತ್ತಾಯ್ತು ಹೆಂಗಿತ್ತು ಮಚ್ಚ. ಹೊಸ ಟೇಸ್ಟ್ನ ಫೀಲ್ ಮಾಡ್ಬೇಕು ಅಷ್ಟು. ಕುಡಿದ ತಕ್ಷಣ ನಾಳೆ ಹೋದಾಗಲ್ಲ, ಕುಡಿದ ತಕ್ಷಣ ಅದ್ಭುತ ಜನಕ್ಕಾಗತ್ತಾ? ಇವರು ನನ್ನ ಕೈ ಕೊಟ್ಟರು ಓಕೆನಾ? ಮೋಸ್ಟ್ ಇದ್ರಲ್ಲಿ ಏನೋ ಇದೆ ಅಂತ ನೋಡಿದ್ರೆ ಎಮ್ ಟಿ ಕೊಟ್ಟವ್ರು. ಇವನು ಅದೇ ಅನ್ಕೊಂಡು ಉಳಿದಿದೆ ಕೊಡಿ, ಉಳಿದಿದೆ ಕೊಡಿ. ಇಲ್ಲ ಇಲ್ಲ, ಇತ್ತು ಬಗ್ಗಿಸ್ತಾನೆ ನೋಡಿದ್ರೆ. ಇಲ್ಲ, ಇತ್ತು ಇತ್ತು ಇತ್ತು. ಸರಿ, ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು 4 ದಿನದಿಂದ ಒಂದು ರೂಪಾಯಿ ಡ್ರಾ ಮಾಡದಂತೆ ಬದುಕ್ತಾ ಇದ್ದೀನಿ. ಚೆನ್ನಾಗಿತ್ತು, ಒಂಥರ ಮಜಾ ಆಯ್ತು. ಬ್ರೋ, ನೆಕ್ಸ್ಟ್ ಏನು ಟ್ರೈ ಮಾಡಿದ್ರು? ಬ್ರೋ, ನೆಕ್ಸ್ಟ್ ಏನು ಟ್ರೈ ಮಾಡೋದು? ನೆಕ್ಸ್ಟ್ ನನ್ನ ಪ್ರಕಾರ ಬ್ರೇಕ್ಫಾಸ್ಟ್ ಆ್ಯಂಡ್ ರೆಸ್ಟು. ಎಸ್, ಮಚ್ ನೀಡ್ ಬ್ರೋ. ಎಸ್ ಬ್ರೋ, 12:00 ಒಂದು ಗಂಟೆಗೆ ಬಂದಿದ್ರಿ, 4:05 ಗಂಟೆಗೆ ಇದ್ದೇ ಬಂದಿದ್ದೀವಿ. ನಂಗು ನಾನು 4:45 ಇದ್ದೆ ನಾನು. ನಮಗೆ ಅನಿಸಿತ್ತು, ನಾನು ಕಾಲ್ ಮಾಡಿಲ್ಲ ಅಂದರೆ ನೋಡ್ಬಿಟ್ಟು ಬಂದಿದ್ದೀವಿ ಬ್ರೋ ಅಂತ ಹೇಳ್ಬಿಡ್ತಾರಂತ. ಹಂಗಾ, ಎದ್ದಿದ್ದೆ ಎದ್ದಿದ್ವಿ. ನಾನು ನಿಮ್ಗೆ ಫೋನ್ ಮಾಡ್ತೀನಿ ಖಂಡಿತ, ನಾನು ಕನ್ಫರ್ಮ್ ಮಾಡಿದೆ ಬೆಳಿಗ್ಗೆ ನೀವು ಬರ್ತೀರಾ ಅಂತ. ಸೊ ಹಾಗಾಗಿ ಎಲ್ಲ ಒಂದೇ ಕಡೆ ತೊಗೊಂಡ್ಬಿಟ್ರೆ ಮಜಾ ಇರಲ್ಲ. ಕರೆಕ್ಟಾಗಿ ಹೇಳಿದ್ರು. ಎಸ್, ಜಾಸ್ತಿ ಒಂದೇ ಕಡೆ ವ್ಯಾಪಾರ ಮಾಡಿದ್ರೆ ನಮ್ಮಲ್ಲಿ ಲವ್ ಜಾಸ್ತಿ ಆಗಿ
ನಾವು ಪಕ್ಕದಲ್ಲಿ ಇನ್ನೊಂದು ಸ್ಟಾಲ್ ಹಾಕೊಂಡು ಹಾಕ್ಬೇಕು. ಸಾಕಾಗಿದೆ ಮಕಾಯಕ್ಕೆ ಹಿಡ್ಕೋತಿದ್ಯಾ ಈಗ ಈ ಕಡೆ ಬನ್ನಿ. ಸಕದಾಗಿದೆ ಮಕಾಯಕ್ಕೆ ಹಿಡ್ಕೋತಿದ್ಯಾ ಈಗ ನೈಸ್. ಬೆಳಗ್ಗೆ ಬೆಳಗ್ಗೆ ಸೂಪರು ನನ್ನಾರಿ ಅಂತ. ಆ್ಯಕ್ಚುಲಿ ಇದು ಇಡೀ ದೇಹನ ಕೂಲ್ ಮಾಡುತ್ತೆ. ಆ ನನ್ನಾರಿ ಜೊತೆಗೆ ಎಳ್ನೀರು ಮಿಕ್ಸ್ ಮಾಡ್ಕೊಂಡು ಕುಡಿದಿದ್ದು ಇನ್ನೂ ಒಳ್ಳೆ ಮಜಾ ಬಂತು ನನಗಂತೂ. ಸಮುದ್ರದ ಆಳದಲ್ಲಿ ಹುಡುಕಿ ಹೆಕ್ಕಿ ತೆಗೆದು ಊದನ ಸತ್ತವರ್ರ ಮಾರಿ ಇವರ ಸಂಗಲ ಎತ್ತನ ಪಡ್ರಾಂಗ. ಊದನ ಅಂತ ಸತ್ತವರ್ರ ಮಾರಿ ಸಂಗಲ ಎತ್ತಿ ಬಂದ್ರಾಂಗ. ಅದು ಒಡಪ ಮುನ್ನಡಿ ಇರೋದು ಹೊರಚಿರೋದು ಆ ತಟ್ಟಿರುವಂಗಣ್ಣ. ಊದಿದ್ರೆ ಶಂಕೆ ಇದಲ್ವಾ, ಶಂಕೆಯಲ್ಲಿರೋ ಫ್ರಂಟ್ ಜಾಗನ ಹೊಡೆದಾಕ್ತಾರೆ. ಆಮೇಲೆ ಆ ಥರ ಊದಿದ್ರೆ ಊದಿ ಇದರಲ್ಲಿ ಬರಲ್ಲ, ಸ್ವಲ್ಪ ಹೊಡೆದಾಕ್ಬೇಕು. ಇನ್ನೂ ಹೊಡೆದಾಕ್ಬೇಕಪ್ಪ. ಹಾ ಹೌದು, ಇದು ಹೋಗಲ್ಲ, ಇದು ಒಳಗೆ ಗಾಳಿ ಹೋಗಲ್ಲ. ಇವಾಗ 100 ರೂಪಾಯಿ ಬರ್ತಿದ್ರೆ ಮಕ್ಕಳ ಐಟಮ್. ಇಲ್ಲಿ ನೋಡಿ ಬ್ರೋ, ಇದು ಬೇರೆ ಥರ ಶಂಕ ಇದು ಬ್ರೋ. ಈ ಶಂಕ ಅದೇ ಬೇರೆ. ಹಾಂ ಅದೇ, ಅದರಲ್ಲಿ ಟಾಪ್ ಹೊರದಾಕಿದ್ರೆ ಸೌಂಡ್ ಸೂಪರ್ ಆಗಿರುತ್ತೆ. ಸೊ ಇದು ಓ ಸಕ್ಕ ಬೀಟಿದೆ ಬ್ರೋ. ಹಾಂ ಬ್ರೋ, ಒರಿಜಿನಲ್ ಬ್ರೋ. ಇಲ್ಲಿ ಹೊಡೆದಾಗ್ತಾರೆ ಇದನ್ನ. ಹೌದು, ಸಕದಾಗಿದೆ, ಒಳ್ಳೆ ವೆಯ್ಟ್ ಇದೆ. ಒರಿಜಿನಲ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದೆಲ್ಲ ಫೈಟ್ ಆಗಿರೋದು. ಏನು ಫೈಟ್ ಇರೋದು? ಹ್ಞೂ, ಫೈಟಾ? ಹಾಂ, ಫೈಟ್ ಆಗಿರೋದು. ಮತ್ತು ಅಲ್ಲಿ ಇಲ್ಲಿ ಬಿದ್ದು ಏನಂಗೆ ಸರ್ ಚರ್ರಿ ಚರ್ರಿ ಬಂದವಂಗಳ ವರಟಾದಿಗೆ ರೈಟ್ ಆಯ್ತು ಆಯ್ತು. ಓಕೆ, ಒಳ್ಳೆ ಅದನ್ನೆಲ್ಲ ಶೂಟ್ ಮಾಡಿಬಿಟ್ಟೆ. ಸೂಪರ್ ಮಚ್ಚ, ನೀನು ಸೂಪರ್. ಪಾಪ ಹತಾಶೆ ಬಿಟ್ಟಿದ್ರೆ ಮಾತಾಡ್ತಾ ಇದ್ದಾರೆ ಅವ್ರ ಹತ್ರ. ಬೇಡ ಬ್ರೋ, 4 ಜನ ವಿಡಿಯೋ ಮಾಡಿದ್ರೆ ನಿಮ್ಗೆ ಬಿಸ್ನೆಸ್ ಯಾರು ತಗೊಳ್ತಾವ್ರ ಹತ್ರ? ಏನೋ ಪಾಪ, ಅವ್ನು ಏನೋ ನಮ್ಮ ಹೆಂಡತಿ ಜೊತೆ ಜಗಳ ಆಗಿರುತ್ತೆ ಅಂದ್ರೆ ರಾತ್ರಿ ಮನೆ ಒಳಗಡೆ ಬಿಟ್ಟಿರಲ್ಲ. ಹಾಂ ಕರೆಕ್ಟ್, ಮನೆ ಒಳಗಡೆ ಸೇರಿಸಿರಲ್ಲ. ಸೇರಿಸಿರಲ್ಲ, ಸೇರಿಸಿದ್ರೆ. ಸೊ ಇದೇ ಕನ್ಯಾಕುಮಾರಿ ಅಮ್ಮನ ದೇವಸ್ಥಾನ ಇದು. ಸೊ ಆಮೇಲೆ ಬರ್ತೀವಿ ಆ ದೇವಸ್ಥಾನಕ್ಕೆ. ಇದೊಂದು ಗೋಪುರ ಅಲ್ಲಿ ಕಳಿಸ್ತಿಲ್ಲ ಅಲ್ಲಿ. ಸೊ ಇದು ಒಂದು ಏನು ಗೋಪುರ ಮಾಡಿದ್ದಾರೆ ಗೊತ್ತಿಲ್ಲ. ಬಂದು ದೇವಸ್ಥಾನದ ಎಂಟ್ರಿ ಇದೆ. ಎಂಟ್ರಿ ಇದೆ, ಬಂದು ನೋಡೋಣ. ಯಾವ ದೇವಸ್ಥಾನ? ಆ್ಯಕ್ಚುಲಿ ನಮಗೆ ಎಲ್ಲ ಕಡೆ ನಮ್ಮ ಕನ್ನಡದವ್ರು ಸಿಗ್ತಿರ್ತಾರೆ. ಕನ್ನಡ ಮಾತಾಡೋದು ಸಾಕು, ಕನ್ನಡದವ್ರು ಸಿಕ್ಬಿಡ್ತಾರೆ ನನಗೆ. ವೈಟ್ ಫೀಲ್ಡ್ ಇಂದ, ವೈಟ್ ಫೀಲ್ಡ್ ಅಂತ ನೋಡ್ರ ಸನ್ರೈಸು ಹೆಂಗಿತ್ತು? ಚೆನ್ನಾಗಿ ಇದೆ. ಫಸ್ಟ್ ಟೈಮ್ ಆಗಿದ್ದು? ಇಲ್ಲ, ನಾವು ಮೂರನೇ ಟೈಮ್. ಮೂರನೇ ಸಲ ಇಡೀ ಫ್ಯಾಮಿಲಿ ಬಂದಿದ್ದೀರಾ? ಸೂಪರ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋದ್ರಿ ಅಲ್ಲಿಗೆ? 6 ಗಂಟೆಗೆ ಹೋದ್ರಿ. 6 ಗಂಟೆ 4 ನಿಮಿಷಕ್ಕೆ ಸನ್ರೈಸು. ಕರೆಕ್ಟ್ ಟೈಮ್ ಹೋಗಿದ್ರೆ ಹೋದಿ ನಾವು ನಾವು ಆಲ್ಮೋಸ್ಟ್ 5:45 ಒಡೆ ತಿನ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ 5:30 ಆಗಿ ಚೆನ್ನಾಗಿ ದರ್ಶನ ಆಯ್ತು. ಕಷ್ಟ ಆಯ್ತಲ್ವಾ, ಸೂಪರ್ ಆಗಿದೆ. ಎಲ್ಲಿ ಈ ಕಡೆ ಇದ್ರೆ ಆ ಕಡೆ ಇದ್ರೆ ಅವ್ನು ಈ ಕಡೆ ಸೂಪರ್. ತಿಂಡಿ ಮಾಡಿ, ಮಾವ ಬರ್ಬೇಕು ಕತೆ. ಅವರೆಲ್ಲ ನಿಮ್ಮ ಫ್ಯಾಮಿಲಿನಾ? ನಮ್ಮ ಫ್ಯಾಮಿಲಿನೇ. ಓ, ಎಲ್ಲ ಕನ್ನಡವ್ರೇನಾ? ನಾನು ಕನ್ನಡ ಮಾತಾಡಲಿಲ್ಲ, ಯಾರು ಎಲ್ಲ ಗೊತ್ತಾಗ್ಬಿಡ್ತಿತ್ತು ನಮಗೆ. ಬರ್ತೇವೆ, ಥ್ಯಾಂಕ್ ಯು. ಕನ್ನಡದ ಸಿಕ್ಬಿಟ್ರೆ ಆಫ್ ಆಗಿರೋ ಕ್ಯಾಮ್ರಾ ಸಡನ್ ಆಗಿ ಆನ್ ಆಗ್ಬಿಡುತ್ತೆ.